ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. ನಾವು ದಿನಾಂಕ 20 11 ಗಂಟೆಗೆ ಮಂಡ್ಯ ನಗರದ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆಯನ್ನು ಹೊರಟು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗಳವರೆಗೆ ಬೃಹತ್ ಜಾಥಾವನ್ನು ನಡೆಸ್ತೀವಿ. ಕಾರಣ ಇಷ್ಟೇ, ಹಲವು ವರ್ಷಗಳಿಂದ ನಮ್ಮ ಒಂದು ಸಮಸ್ಯೆ ಒಂದು ನೆನೆಗುದಿಗೆ ಬಿದ್ದಿದ್ದರಿಂದ ಹಲವಾರು ಸರ್ಕಾರಗಳ ಬಳಿ ನಾವು ಅಹವಾಲನ್ನು ಮತ್ತು ಹೋರಾಟವನ್ನು ನಡೆಸ್ಕೊಂಡು ಬಂದರೂ ಕೂಡ ಯಾವ ಸರ್ಕಾರಗಳು ಕೂಡ ನಮ್ಮ ಸಮಸ್ಯೆ ಕಡೆ ಗಮನ ನೀಡದೇ ಇರೋದರಿಂದ ಈ ಒಂದು ಬೆಳಗಾವಿ ಅಧಿವೇಶನದ ಒಂದು ಈ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಬೆಳಗಾವಿನಲ್ಲಿ ಸುಮಾರು 7,000 - 8,000 ಅಷ್ಟು ಅತಿಥಿ ಉಪನ್ಯಾಸಕರು ಅಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ವಿ. ಸರ್ಕಾರದ ಗಮನಕ್ಕೆ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದ್ವಿ. ಅದಷ್ಟೇ ಅಲ್ಲ, ಈ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ 10 ಕೂಡ ತರಗತಿಯನ್ನು ಬಹಿಷ್ಕರಿಸಿ ನಾವು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗೆ ಒಂದು ನಾಂದಿ ಹಾಡಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಇನ್ನು ಸೋಮವಾರನೂ ಅಷ್ಟೇ, ನಾವು ಆ ಸಿಲ್ವರ್ ಜೂಬಿಲಿ ಪಾರ್ಕ್ನಿಂದ ಬೃಹತ್ ಮೆರವಣಿಗೆಯನ್ನು ಹೊರಟು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬಂದು ಅಲ್ಲಿ ನಮ್ಮ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ. ಇದು ಶಾಂತಿಯುತವಾಗಿರ್ತದೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದ ಹಾಗೆ ನಾವು ಇಲ್ಲಿ ಜಾಗೃತಿಯನ್ನು ವಹಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಇದೇ ಸರ್ಕಾರ ಪ್ರಸ್ತುತ ಬೆಳಗಾವಿಯಲ್ಲಿ ನಡೆಸ್ತಾ ಇರತಕ್ಕಂಥ ಏನು ಅಧಿವೇಶನ ಏನಿದೆ ಅಧಿವೇಶನ, ಆ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಏನೋ ಒಂದು ಅತಿಥಿ ಉಪನ್ಯಾಸಕರಿಗೆ ವಿಶೇಷವಾದಂಥ ಒಂದು ನಿಯಮಾವಳಿಗೆ, ಅದು ಉದ್ಯೋಗ ನೇಮಕಾತಿಯ ನಿಯಮಾವಳಿಗೆ ಒಂದು ತಿದ್ದುಪಡಿಯನ್ನು ತಂದು ನಮಗೆ ಒಂದು ಸೇವಾ ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಎಲ್ಲಾ ಅತಿಥಿ ಉಪನ್ಯಾಸಕರ ಒಕ್ಕೂಟಗಳ ಪರವಾಗಿ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಧರಣಿಯನ್ನ ಮಾಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ತೀರ್ಮಾನವನ್ನು ಮಾಡಿ ಈಗಾಗಲೇ ನಾವು ಮೊನ್ನೆ ಕಳೆದ ಒಂದು ವಾರದಿಂದ ಬೆಳಗಾವಿಯಲ್ಲಿ ನಾವು ಧರಣಿಯನ್ನು ನಡೆಸ್ತಾ ಇದೀವಿ. ಅದರಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಮಂಡ್ಯ ಜಿಲ್ಲೆಯನ್ನು ಒಳಗೊಂಡಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಧರಣಿಯನ್ನು ನಡೆಸಿ ನಮ್ಮ ಒಂದು ಸೇವಾ ಭದ್ರತೆಯನ್ನು ಪಡೆದುಕೊಳ್ಳುವವರೆಗೂ ಕೂಡ ನಾವು ಅವಿರತವಾಗಿ ನಾವು ಒಂದು ಧರಣಿಯನ್ನ ಮಾಡ್ತೀವಿ. ಇದು ನಮ್ಮ ಅಂತಿಮ ಹೋರಾಟ ಅಂತಕ್ಕಂಥದ್ದು ಅಂತೇಳಿ ಇದು